ಇಲ್ಲ, ನಾವು ಇವತ್ತು ನೋಡಿ ಯಾವ ಅಂದರೆ ನಾವು ದೇಶದ ಅಭಿವೃದ್ಧಿ ಇಂಪಾರ್ಟೆಂಟ್, ನಮಗೆ ದೇಶ ಹೋದ್ರೆ ನಾವು ಉಳ್ಕೊಳ್ತೇವೆ ಅಷ್ಟೇ ನಮಗೆ. ಯುವ ಮತದಾರ ಅವ್ರು ಮಾಡಬೇಕು, ಅವ್ರು ಮಾಡಲ್ಲ ನಾವು ಏನು ಮಾಡೋಕ್ಕಾಗುತ್ತೆ, ಅವ್ರು ಮಾಡಲೇಬೇಕು, ಅವ್ರು ಮಾಡಿದರೆ ನಮ್ಗೆ ಒಳ್ಳೆಯದು. ಯುವತಿಯರಾಗಲಿ ಎಲ್ಲರೂ ಸೀನಿಯರ್ ಸಿಟಿಸನ್ಸ್ ನ ಖಂಡಿತ ಫಾಲೋ ಮಾಡಬೇಕು ಅಂತ. ಇವತ್ತೊಂದು ದಿನ ನಾವು ಬರೀ ಫೆಸಿಲಿಟೀಸ್ ಕೇಳ್ತೀವಿ, ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಹೇಳ್ತೀವಿ. ಆ ಫೆಸಿಲಿಟೀಸ್ನ ನಾವು ಡಿಮ್ಯಾಂಡ್ ಮಾಡಬೇಕಾದ್ರೆ ನಮ್ಮ ಹಕ್ಕು ನಾವು ಚಲಾಯಿಸ್ಬೇಕು ಅನ್ನೋದು ಮೇಜರಾಗಿ ಹೇಳಬೇಕು. ಯಾರೆಲ್ಲ ಈ ವರ್ಷ ಮಿಸ್ ಮಾಡ್ಕೊಂಡಿದ್ದೀರೋ ಅಟ್ಲೀಸ್ಟ್ ನೆಕ್ಸ್ಟ್ MLA ಎಲೆಕ್ಷನ್ ಒಳಗೆ ನಿಮ್ಮ ಎಲೆಕ್ಷನ್ ಕಾರ್ಡ್ ರೆಡಿ ಮಾಡಿಕೊಂಡು ಖಂಡಿತ ವೋಟ್ ಮಾಡಿ. ನನಗೆ ಫಂಕ್ಷನ್ ಇದೆ, ಆದರೂ ಬಂದು ಮಾಡಿದ್ದೀನಿ ಬೆಳಿಗ್ಗೆನೆ. ಥ್ಯಾಂಕ್ ಯು. ಇವತ್ತು ಎಲೆಕ್ಷನ್ ಇತ್ತು, ನೀವು ಬೆಳಿಗ್ಗೆನೆ ಬಂದು ವೋಟ್ ಹಾಕಿದ್ರೆ ಹೇಗೆ ಅನಿಸ್ತಾ ಇದೆ? ನಮ್ಮ ಜವಾಬ್ದಾರಿ ನಮ್ಮ ದೇಶದ ಪ್ರಗತಿಗೋಸ್ಕರವಾಗಿ ಜವಾಬ್ದಾರಿ ತಗೊಳ್ಬೇಕಲ್ಲ, ಅದಕ್ಕೆ ನಾವು ಬೇರೆ ಕೆಲಸ ಮಾಡ್ಬೋದು, ಇದು ಮೊದಲು ನಮ್ಮ ಕೆಲಸ ಮುಗಿಸ್ಬೇಕಿದ್ದು ಜವಾಬ್ದಾರಿ ಇರೋದ್ರಿಂದ ಬಂದು ವೋಟ್ ಮಾಡಿದ್ವಿ. ನಮ್ಮ ಸರ್, ಇವಾಗ ಎಷ್ಟೊಂದು ಜನ ಯುವ ಮತದಾರರು ಯಾರು ಯುವಕರು ಯಾರು ವೋಟ್ ಹಾಕಲ್ಲ, ಅವ್ರಿಗೇನು ಹೇಳ್ತೀರಾ? ಹುಡುಗರಿಗೆ ನಾವು ದೊಡ್ಡವರಾದವರಿಂದ ಅವ್ರಿಗೆ ಅಡ್ವೈಸ್ ಮಾಡಬೇಕು, ನಪ್ಪ ದೇಶಕ್ಕೆ ಪ್ರಗತಿ ಮಾಡಬೇಕು, ಮುಂದೆ ಪೀಳಿಗೆ ನೀವುಗಳೇನೆ, ಮುಂದೆ ನೀವು ಮುಖ್ಯಮಂತ್ರಿ ಆಗ್ತಿರೋ ಪ್ರೈಮ್ ಮಿನಿಸ್ಟರ್ ಆಗ್ತಿರೋ ಇಲ್ಲ ಇನ್ನೇನೇನು ಮಾಡ್ತಿರೋ ಗೊತ್ತಿಲ್ಲ, ನಿಮ್ಮ ಜವಾಬ್ದಾರಿ ನೀವು ತಗೊಂಡು ಅದನ್ನು ಮೊದಲು ದೇಶ ಪ್ರಗತಿಗೋಸ್ಕರ ನಿಮ್ಮ ಓಟು ನಿಮ್ಮ ಹಕ್ಕನ್ನು ನೀವು ಚಲಾಯಿಸಿ ಅಂತ ಹೇಳ್ಬೋದು. ನಿಮ್ಗೆ ಎಷ್ಟು ವಯಸ್ಸು? ನಂಗೆ 80. ನಿಮ್ಮ ಹೆಸರು? ನಾಗರಾಜ್. ಈ 80ನೇ ವಯಸ್ಸಲ್ಲೂ ಕೂಡ ಬಂದು ವೋಟ್ ಮಾಡ್ತಾ ಇದ್ದೀರಾ, ಅದು ಫಸ್ಟ್ ನೀವೇ ಬಂದಿರೋದು ಇಲ್ಲಿ, ಒಂದು ಬೆಳಿಗ್ಗೆನೆ ಬಂದಿದ್ದೀರಾ? ಹೌದೌದು. ಅದು ಹೇಗೆ ಅನಿಸ್ತು? ನಾನು ಭಾಳ ಖುಷಿ ಆಗ್ತಾ ಇದೆ.